ಬಿಗ್ ಬಾಸ್ ಸೀಸನ್ 11 ನಲ್ಲಿ ವಿಭಿನ್ನ ಮನಸ್ಥಿತಿಗಳಿರುವ ಜನ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ತಮ್ಮ ಬಗ್ಗೆ ತಾವು ಸಮರ್ಥನೆ ಕೊಡುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸಮರ್ಥಿಸಿಕೊಳ್ಳುತ್ತಿದ್ದಾರೆ ತಮ್ಮಲಿನ ಸಾಮರ್ಥ್ಯದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಅದರಂತೆ ಗೌತಮಿ ಜಾದವ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ತಮ್ಮನ್ನ ತಾವು ಪಾಸಿಟಿವ್ ಅಂತ ಬಿಂಬಿಸಿಕೊಳ್ಳುತ್ತಿದ್ದಾರೆ ನಾಮಿನೇಷನ್ ಆದಾಗ ಅಥವಾ ಯಾರಾದರೂ ಗೌತಮಿ ಬಗ್ಗೆ ವಿರೋಧಿಸಿದಾಗ ಗೌತಮಿ ಸದಾ ಹೇಳ್ತಾ ಇದ್ದ ಮಾತುಗಳು ಅಂದ್ರೆ ನಾನು ಎಲ್ಲವನ್ನ ಕೂಡ ಪಾಸಿಟಿವ್ ಆಗಿ ನೋಡ್ತೀನಿ ಅಂತ ಕೆಲವೊಂದು ಸಲ ಗೌತಮಿಗೆ ಹರ್ಟ್ ಆಗುವಂತೆ ಕೆಲವರು ಮಾತನಾಡಿದಾಗಲೂ ನೀವು ಪಾಸಿಟಿವಿಟಿ ಇಂದಾನೇ ನೋಡಬೇಕು ಅಂತ ಹೇಳಿದ್ದಾರೆ ಅದೇ ಪಾಸಿಟಿವಿಟಿ ಈಗ ಗೌತಮಿಗೆ ಅಡಿ ಆಗ್ತಾ ಇದೆ ಎನ್ನಲಾಗ್ತಾ ಇದೆ ಈ ವಾರದ ಕ್ಯಾಪ್ಟನ್ ಕನ್ಫೆಷನ್ ರೂಮ್ ನಲ್ಲಿ ಕೂತಿರಬೇಕು ಉಳಿದ ಸದಸ್ಯರು ಗಾರ್ಡನ್ ಏರಿಯಾದಲ್ಲಿ ಬೆಂಚ್ ಮೇಲೆ ಕೂತಿರಬೇಕು ಬಿಗ್ ಬಾಸ್ ಕರೆದಾಗ ಇಬ್ಬರು ಬಂದು ವೃತ್ತಾಕಾರದಲ್ಲಿ ನಿಲ್ಲಬೇಕು ಇಬ್ಬರಲ್ಲಿ ಒಬ್ಬರನ್ನ ನಾಮಿನೇಷನ್ ಮಾಡಬೇಕಾಗಿತ್ತು ಹೆಚ್ಚು ವೋಟ್ ಬಿದ್ದವರು ಮನೆಯಿಂದ ಹೊರ ಹೋಗೋದಕ್ಕೆ ನಾಮಿನೇಷನ್ ಆಗ್ತಾರೆ ಐದನೇ ಜೋಡಿಯಾಗಿ ಗೌತಮಿ ಹಾಗೂ ಐಶ್ವರ್ಯ ಅವರನ್ನ ಬಿಗ್ ಬಾಸ್ ಕರೀತಾರೆ ಈ ವೇಳೆ ಧನರಾಜ್ ಶಿಶಿರ್ ಧರ್ಮ ಗೋಲ್ ಸುರೇಶ್ ನಾಮಿನೇಷನ್ ಮಾಡಿದ್ದಾರೆ ಗೌತಮಿಯನ್ನ ನಾಮಿನೇಟ್ ಮಾಡ್ತಾರೆ ವೀಕೆಂಡ್ ನಲ್ಲಿ ಹೇಳಿದ್ರು ಏನೇ ಆದ್ರೂ ಪಾಸಿಟಿವ್ ಆಗಿ ನೋಡ್ತೀನಿ ಅಂತ ಇವತ್ತು ಬೆಳಗ್ಗೆ ಹೇಳೋದಕ್ಕೂ ಮುನ್ನ ದಿಂಬಿನಲ್ಲಿ ಹೊಡೆದೆ ಆಗ ಅವರು ನಡ್ಕೊಂಡ ರೀತಿ ರೂಡ್ ಆಗಿತ್ತು ಯಾವಾಗಲೂ ಪಾಸಿಟಿವಿಟಿ ಎನ್ನುವವರಲ್ಲಿ ಅದು ಕಾಣಲಿಲ್ಲ ಪಾಸಿಟಿವ್ ಎಂದ ಕಾರಣ ಹೇಳಿ ಧನರಾಜ್ ನಾಮಿನೇಷನ್ ಮಾಡಿದ್ದಾರೆ ಧನರಾಜ್ ಮಾತಿಗೆ ಗೌತಮಿ ಸಹಜವಾಗಿ ಕೋಪಗೊಂಡಿದ್ದಾರೆ ಪಾಸಿಟಿವಿಟಿ ಅಂತ ಹೇಳಿದಾಕ್ಷಣ ನೀವು ಹೊಡೆದಾಕ್ಷಣ ಹೊಡೆಸ್ಕೊಳ್ತೀನಿ ಅಂತ ಅಲ್ಲ ನನಗೆ ಯಾರಾದರೂ ಬೆಳಗ್ಗೆ ಹೇಳುವಾಗ ಜೋರಾಗಿ ಕಿರ್ಚೋದು ಹೊಡೆಯೋದು ಮಾಡಿದ್ರೆ ಇಷ್ಟ ಆಗಲ್ಲ ನನ್ನ ಪಾಸಿಟಿವ್ ದಾರಿಯಲ್ಲಿ ಅಳು ಇದೆ ನಗು ಇದೆ ಕೋಪ ಕೂಡ ಬರುತ್ತೆ ಅದನ್ನ ಬಿಟ್ಟು ಪಾಸಿಟಿವಿಟಿ ಅನ್ನೋ ಕಾರಣಕ್ಕೆ ನೀವು ಹೊಡೆದದನ್ನ ನನ್ನ ಬಂಪ್ಗೆ ಅಂತ ಸಮಾಧಾನವಾಗಿ ಹೇಳಬೇಕಿತ್ತ ಅಂತ ಪ್ರಶ್ನಿಸಿದ್ದಾರೆ ಶಿಶಿರ್ ಮಾತಿಗೆ ಗೌತಮಿ ಕಣ್ಣೀರ್ ಹಾಕಿದ್ದಾರೆ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಮೇಲೆ ಬಾತ್ರೂಮ್ ಬಳಿ ಬಂದು ನೊಂದ್ಕೊಂಡಿದ್ದಾರೆ ಅಲ್ಲಿಗೆ ಬಂದ ಮೋಕ್ಷಿತಾ ಸಮಾಧಾನ ಮಾಡಿದ್ದಾರೆ ಆದ್ರೆ ಶಿಶಿರ್ ಗೌತಮಿಯನ್ನ ನಾಮಿನೇಷನ್ ಮಾಡಿದ್ದಕ್ಕೆ ಅವರೇ ಬೇಸರ ಮಾಡಿಕೊಂಡಿದ್ದಾರೆ ಐಶ್ವರ್ಯ ಹಾಗೂ ಗೌತಮಿ ಇಬ್ಬರಲ್ಲೂ ನಾಮಿನೇಷನ್ ಮಾಡೋದಕ್ಕೆ ಕಾರಣಗಳು ಇರಲಿಲ್ಲ ಇಲ್ಲಿ ನನ್ನವರು ಯಾರು ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಕೂತು ಮಾತನಾಡಿದ್ದು ತಪ್ಪು ಯಾರು ಮೈ ಮುಟ್ಟಿದ್ರು ನನಗೆ ಆಗಲ್ಲ ಒಂದು ಬೆರಳಿನಿಂದ ಮುಟ್ಟಿದ್ರು ಆಗಲ್ಲ ಅದು ನನಗೆ ಪ್ರಾಬ್ಲಮ್ ಇದೆ ಅಂತ ಗೌತಮಿ ಹೇಳಿದ್ದಾರೆ ಒಟ್ಟಿನಲ್ಲಿ ಪಾಸಿಟಿವಿಟಿ ಪಾಸಿಟಿವಿಟಿ ಅಂತ ಬಿಗ್ ಬಾಸ್ ಮನೆಯಲ್ಲಿ ಪದೇ ಪದೇ ಹೇಳ್ತಾ ಇದ್ದ ಗೌತಮಿ ಜಾದವ್ ಅವರಿಗೆ ಇದೀಗ ಅದೇ ಪಾಸಿಟಿವಿಟಿ ನೆಗೆಟಿವ್ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ